ಕುಟುಂಬದ ಯಜಮಾನಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಬಂದ್ ಬ್ಯಾಂಗ್ಳೂರ್ ಬಂದ್ ಗ್ರಾಮ ಭವನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತಹ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎಂದು ಆರೋಪಿಸಿ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳು ತಿಂಗಳಾನುಗಟ್ಟಲೆ ಭಾರತೀಯ ಕುಸ್ತಿ ಫೆಡರೇಷನ್ನ ವಿರುದ್ಧ ಹೋರಾಟ ನಡೆಸಿದ್ದನ್ನ ಬಹುಶಃ ನಾವ್ಯಾರೂ ಕೂಡ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಿದ್ರೂ ನಾನೇನೂ ಮಾಡಿಲ್ಲ ಅಂತ ಭಾರತೀಯ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷ ಹಠಾ ಹಿಡಿದು ಕುಳಿತಿದ್ರು ದೇಶ ವಿದೇಶಗಳಿಂದ ಟೀಕೆ ವ್ಯಕ್ತವಾದರೂ ಭಾರತೀಯ ಕುಸ್ತಿ ಫೆಡರೇಷನ್ ಮಾತ್ರ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತಹ ರೀತಿಯಲ್ಲೇ ವರ್ತಿಸಿತ್ತು ಆದರೆ ಸಾಲು ಸಾಲು ವಿವಾದಗಳ ಸುಳಿಯಲ್ಲಿ ಸಿಲುಕಿರುವ ಭಾರತೀಯ ಕುಸ್ತಿ ಒಕ್ಕೂಟಕ್ಕೆ ಈಗ ಬಹುದೊಡ್ಡ ಆಘಾತ ಎದುರಾಗಿದೆ ವಿಶ್ವ ಕುಸ್ತಿ ಒಕ್ಕೂಟ ಭಾರತೀಯ ಕುಸ್ತಿ ಫೆಡರೇಷನ್ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದು ಸದಸ್ಯತ್ವವನ್ನೇ ಅಮಾನತುಗೊಳಿಸಿದೆ ನಿಗದಿತ ಸಮಯಕ್ಕೆ ಚುನಾವಣೆ ನಡೆಸದ ಭಾರತೀಯ ಕುಸ್ತಿ ಒಕ್ಕೂಟದ ವಿರುದ್ಧ ಈ ಕ್ರಮ ಕೈಗೊಳ್ಳಲಾಗಿದೆ ಇದರಿಂದ ಭಾರತೀಯ ಕುಸ್ತಿ ಆಟಗಾರರಿಗೆ ದೊಡ್ಡ ಹೊಡೆತ ಬೀಳಲಿದೆ ಅಷ್ಟಕ್ಕೂ ಭಾರತೀಯ ಕುಸ್ತಿ ಒಕ್ಕೂಟದ ಸದಸ್ಯತ್ವ ಅಮಾನತ್ತಾಗಿದ್ದೇಕೆ ಡೆಡ್ ಲೈನ್ ಕೊಟ್ಟರು ಚುನಾವಣೆ ನಡೆಸದೇ ಇರುವುದಕ್ಕೆ ಕಾರಣ ಏನು ಕುಸ್ತಿಪಟುಗಳ ಮುಂದಿನ ಭವಿಷ್ಯ ಹೇಗೆ ಇದೇ ಇವತ್ತಿನ ಅತಿದೊಡ್ಡ ಸುದ್ದಿಯಾಗಿದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಹಾಗೆಯೇ ಚಂದ್ರಯಾನ ತ್ರೀ ಬಗೆಗೂ ಕೂಡ ರೋಚಕ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ ನಾನು ಹರಿಪ್ರಸಾದ್ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಇವತ್ತಿನ ಅತಿ ದೊಡ್ಡ ಸುದ್ದಿಯನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಇಸ್ರೋ ವಿಜ್ಞಾನಿಗಳು ಕಳುಹಿಸಿರುವಂತಹ ವಿಕ್ರಮ ಲ್ಯಾಂಡರ್ ಚಂದ್ರನ ಅಂಗಳದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆ ಸ್ವತಃ ನಾವೇ ಚಂದ್ರನ ಮೇಲೆ ಕಾಲಿಟ್ಟಷ್ಟು ಸಂಭ್ರಮವನ್ನ ಪಡ್ತಾ ಇದ್ದೀವಿ ದೇಶದ ಮನೆ ಮನೆಗಳಲ್ಲೂ ಕೂಡ ಇಸ್ರೋ ವಿಜ್ಞಾನಿಗಳ ಸಾಧನೆಯ ಬಗ್ಗೆಯೇ ಮಾತುಕತೆ ನಡೀತಾ ಇದೆ ನಾವೆಲ್ಲರೂ ಕೂಡ ವಿಜ್ಞಾನಿಗಳನ್ನ ಹಾಡಿ ಕೊಂಡಾಡ್ತಾ ಇದ್ದೀವಿ ಹೀಗಿರುವಾಗ ನಮ್ಮ ನೆರೆಯ ದೇಶ ಪಾಕಿಸ್ತಾನದ ಜನರ ಪ್ರತಿಕ್ರಿಯೆ ಹೇಗಿರಬಹುದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಪಾಕಿಸ್ತಾನದಲ್ಲಿ ಒಬ್ಬ ಯೂಟ್ಯೂಬರ್ ಭಾರತದ ಚಂದ್ರಯಾನದ ಬಗ್ಗೆ ಅಲ್ಲಿನ ಜನರನ್ನು ಮಾತನಾಡಿಸಿದ್ದಾನೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಒಬ್ಬ ಪಾಕಿಸ್ತಾನಿ ನಾವು ಆಲ್ರೆಡಿ ಚಂದ್ರನಲ್ಲೇ ಇದ್ದೀವಲ್ಲ ಅಂತ ಹೇಳ್ತಾನೆ ಅದಕ್ಕೆ ಯೂಟ್ಯೂಬರ್ ನಾವೆಲ್ಲಿ ಚಂದ್ರನಲ್ಲಿ ಇದ್ದೀವಿ ಅಂತ ನಗ್ತಾ ಪ್ರಶ್ನಿಸ್ತಾನೆ ಅದಕ್ಕೆ ಆ ಮೊದಲು ಉತ್ತರ ಕೊಟ್ಟಿದ್ನಲ್ಲ ಆತ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಡ್ತಾ ಹೋಗ್ತಾನೆ ಚಂದ್ರನಲ್ಲಿ ನೀರಿಲ್ವಲ್ಲ ನಮ್ಮಲ್ಲೂ ನೀರಿಲ್ಲ ಚಂದ್ರನಲ್ಲಿ ಕರೆಂಟ್ ಇಲ್ವಲ್ಲ ನಮ್ಮಲ್ಲೂ ಕರೆಂಟ್ ಇಲ್ಲ गैस चंद्र नैस इला ही की, ना ही वाला तमाशे मारता है हम तो ऑलरेडी चांद पे रह रहे हैं आपको नहीं पता नहीं मतलब इधर भी नहीं है वहाँ पे बिजली है नहीं ये भी देखे लाइट नहीं इधर भी चांद पे पानी है पानी नहीं है तो इधर भी नहीं है वहाँ पे गैस है इधर भी नहीं है वहाँ पे बिजली है नहीं यह भी देखे लाइट नहीं इधर भी ಈ ಹಿಂದೆ ಇಸ್ರೋ ಚಂದ್ರಯಾನ ರಾಕೆಟ್ ಲಾಂಚ್ ಮಾಡಿದ ದಿನ ಪಾಕ್ ಟಿ ವಿ ಚಾನೆಲ್ ಒಂದರಲ್ಲಿ ಪ್ಯಾನಲಿಸ್ಟ್ ಒಬ್ರು ಮಾತನಾಡ್ತಾ ಹೇಳ್ತಾ ಇದ್ರು ನಮಗೆ ಇಲ್ಲಿಂದ ಚಂದ್ರ ಕಾಣ್ತಾ ಇರುವಾಗ ಅಷ್ಟೊಂದು ಖರ್ಚು ಮಾಡಿಕೊಂಡು ಅಲ್ಲಿ ತನಕ ಯಾಕೆ ಹೋಗಬೇಕು ಅಂತ ಆ ವ್ಯಕ್ತಿ ಹೇಳ್ಕೊಂಡಿದ್ರು ಇದೇ ಕಾರಣಕ್ಕೆ ಅದು ಪಾಕಿಸ್ತಾನ ನಾವು ಹಿಂದೂಸ್ತಾನ ಹೀಗೆ ಹೆಮ್ಮೆಯಿಂದ ಹೇಳೋದಕ್ಕೆ ಕಾರಣವಾದ ಇಸ್ರೋ ವಿಜ್ಞಾನಿಗಳಿಗೆ ಮತ್ತೊಮ್ಮೆ ಸಲಾಂ ಈಗ ಇವತ್ತಿನ ಅತಿ ದೊಡ್ಡ ಸುದ್ದಿಯನ್ನು ನೋಡೋಣ ಭಾರತದಲ್ಲಿ ಶ್ರೀಮಂತ ಇತಿಹಾಸವನ್ನು ಹೊಂದಿರುವ ಸಾಂಪ್ರದಾಯಿಕ ಕ್ರೀಡೆ ಅಂದರೆ ಅದು ಕುಸ್ತಿ ಕುಸ್ತಿ ಕ್ರೀಡೆಯನ್ನು ಒಲಿಂಪಿಕ್ಸ್ಗೂ ಕೂಡ ಸೇರಿಸಿ ಪ್ರಮುಖ ಆಟಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಈಗಂತೂ ಭಾರತದ ಹಲವು ಕುಸ್ತಿಪಟುಗಳು ವಿಶ್ವಮಟ್ಟದಲ್ಲಿ ತಮ್ಮ ತಾಕತ್ತು ತೋರಿ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಡ್ತಾ ಇದ್ದಾರೆ ತಿರಂಗ ಎಲ್ಲೆಡೆಯೂ ಕೂಡ ರಾರಾಜಿಸುವಂತೆ ಮಾಡ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕುಸ್ತಿ ಆಟಕ್ಕಿಂತ ಕುಸ್ತಿ ಫೆಡರೇಷನ್ ವಿವಾದಗಳಿಂದಲೇ ಹೆಚ್ಚು ಸುದ್ದಿಯಾಗಿತ್ತು ಅದು ಕೂಡ ಒಕ್ಕೂಟದ ಅಧ್ಯಕ್ಷರ ವಿರುದ್ಧವೇ ಮಹಿಳಾ ಕುಸ್ತಿಪುಟುಗಳು ಲೈಂಗಿಕ ದೌರ್ಜನ್ಯದಂತಹ ಗಂಭೀರ ಆರೋಪವನ್ನು ಮಾಡಿದ್ರು ಅದಕ್ಕಾಗಿ ತಿಂಗಳಾನುಗಟ್ಟಲೆ ಹಗಲಿರುಳು ಅನ್ನದೇ ಪ್ರತಿಭಟನೆ ಕೂಡ ನಡೆಸಿದ್ರು ಹೀಗೆ ಶುರುವಾದ ಹೋರಾಟ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸದಸ್ಯತ್ವವೇ ಸಸ್ಪೆಂಡ್ ಆಗುವ ಮಟ್ಟಕ್ಕೆ ಬಂದು ತಲುಪಿದೆ ಈವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ನಿಮ್ಗೆ ಒಮ್ಮೆ ನೆನಪು ಮಾಡ್ಕೊಡ್ತೀನಿ ಆದ್ರೆ ಅದಕ್ಕೂ ಮುಂಚಿತವಾಗಿ ಏನಿದು ವಿವಾದ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಬಹಳ ಮುಖ್ಯವಾಗಿ ಜನವರಿಯಲ್ಲಿ ಈ ಜಂಗಿ ಕುಸ್ತಿ ಶುರುವಾಗಿತ್ತು ಕಳೆದ ಜನವರಿಯಲ್ಲೂ ಕೂಡ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಪ್ರತಿಭಟನೆ ನಡೆದಿತ್ತು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿತ್ತು ಹತ್ತಕ್ಕೂ ಹೆಚ್ಚು ಮಹಿಳಾ ಕುಸ್ತಿಪಟುಗಳು ಆರೋಪವನ್ನ ಮಾಡಿದ್ರು ಸರಣಿ ಪ್ರತಿಭಟನೆಯನ್ನು ನಡೆಸಿದ್ರು ಡಬ್ಲ್ಯೂ ಅಧ್ಯಕ್ಷ ಅಧ್ಯಕ್ಷ ಬ್ರಿಜ್ಭೂಷಣ್ ಶರಣ್ ಸಿಂಗ್ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ರು ಆರೋಪವನ್ನು ತಳ್ಳಿಹಾಕಿ ರಾಜೀನಾಮೆಯನ್ನು ನಿರಾಕರಿಸಿ ಕುಳಿತಿದ್ರು ಬ್ರಿಜ್ಭೂಷಣ್ ಸಿಂಗ್ ಮಾರ್ಚ್ ತಿಂಗಳಲ್ಲಿ ಮುಗಿದಿದ್ದಂತಹ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರ ಅವಧಿ ಆದರೂ ಕೂಡ ಅವರು ಅಧಿಕಾರದಿಂದ ಕೆಳಗಿಳಿದಿರಲಿಲ್ಲ ಆದರೆ ದೌರ್ಜನ್ಯ ಆರೋಪವನ್ನು ತಳ್ಳಿ ಹಾಕಿ ರಾಜೀನಾಮೆಯನ್ನು ಕೂಡ ನಿರಾಕರಿಸಿಕೊಳ್ತಿದ್ರು ಸಿಂಗ್ ಕಳೆದ ಮೂರು ಅವಧಿಯಿಂದ ಅಂದರೆ ಹನ್ನೆರಡು ವರ್ಷಗಳ ಕಾಲ ಡಬ್ಲ್ಯೂ ಎಫ್ ಐ ಅಧ್ಯಕ್ಷರಾಗಿದ್ದರು ಕುಸ್ತಿ ಒಕ್ಕೂಟದ ನಿಯಮದ ಪ್ರಕಾರ ಮತ್ತೊಂದು ಅವಧಿಗೆ ಅಂದರೆ ನಾಲ್ಕನೇ ಅವಧಿಗೆ ಸಿಂಗ್ ಅವರು ಸ್ಪರ್ಧಿಸುವಂತೆ ಇಲ್ಲ ಸಿಂಗ್ ಕುಟುಂಬಸ್ಥರು ಯಾರೂ ಕೂಡ ಸ್ಪರ್ಧಿಸಬಾರದು ಅಂತ ಕುಸ್ತಿಪುಟುಗಳು ಷರತ್ತು ಬೇರೆ ಹಾಕಿದ್ರು ಚುನಾವಣೆಗೆ ಸ್ಪರ್ಧಿಸದಂತೆ ಕಡೆಗೆ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅವರು ಸೂಚನೆಯನ್ನು ಕೊಟ್ಟರು ಇನ್ನು ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಕುಸ್ತಿಪಟುಗಳು ತಿಂಗಳಾಂಘಟ್ಟಲೆ ದೆಹಲಿಯ ಬೀದಿಗಳಲ್ಲಿ ಹೋರಾಟ ಕೂಡ ನಡೆಸಿದರು ಲೈಂಗಿಕ ದೌರ್ಜನ್ಯ ಎಸಗಿರುವುದರಿಂದಾಗಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಅವರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದರು ಆದರೆ ಕೇಂದ್ರ ಸರ್ಕಾರ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿರಲಿಲ್ಲ ಇದು ವಿಶ್ವಮಟ್ಟದಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಮಹಿಳಾ ಕುಸ್ತಿಪಟುಗಳನ್ನು ನಡೆಸಿಕೊಂಡ ಬಗೆಗೂ ಕೂಡ ಟೀಕೆ ವ್ಯಕ್ತವಾಗಿತ್ತು ಇದರ ನಡುವೆ ವಿಶ್ವ ಕುಸ್ತಿ ಒಕ್ಕೂಟ ಕಳೆದ ಮೇ ತಿಂಗಳಿನಲ್ಲಿನೇ ಭಾರತೀಯ ಕುಸ್ತಿ ಒಕ್ಕೂಟಕ್ಕೆ ಪತ್ರ ಬರೆದು ಡೆಡ್ಲೈನ್ ಅನ್ನು ಕೊಟ್ಟಿತು ಏನ್ ಪತ್ರ ಬರೆದಿತ್ತು ಹಾಗಿದ್ರೆ ಅನ್ನೋದನ್ನು ಕೂಡ ನಾನು ವಿವರಿಸ್ತೀನಿ ಬಹಳ ಮುಖ್ಯವಾಗಿ ಪದೇ ಪದೇ ಮುಂದೂಡಿಕೆ ಆಗ್ತಾ ಇದ್ದಂತಹ ಭಾರತೀಯ ಕುಸ್ತಿ ಒಕ್ಕೂಟದ ಚುನಾವಣೆಯ ಬಗ್ಗೆ ವಿಶೇಷವಾಗಿ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಕುಸ್ತಿಪಟುಗಳು ಸರಣಿ ಪ್ರತಿಭಟನೆಯನ್ನು ಇದ್ರು ವಿವಿಧ ರಾಜ್ಯ ಘಟಕಗಳ ಕಾನೂನು ಅರ್ಜಿಗಳ ಕಾರಣ ಚುನಾವಣೆ ಮುಂದೂಡಿಕೆ ಆಗ್ತಾನೆ ಸಾಕ್ತಾ ಇತ್ತು ಚುನಾವಣೆ ಮುಂದೂಡಿಕೆ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಆಡಳಿತ ಮಂಡಳಿ ಬೇಸರವನ್ನು ವ್ಯಕ್ತಪಡಿಸಿತ್ತು ನಿಗದಿತ ಸಮಯದೊಳಗೆ ಚುನಾವಣೆಯನ್ನು ನಡೆಸೋದಕ್ಕೆ ವಿಫಲವಾದರೆ ಅಮಾನತು ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಮೊದಲೇ ಕೊಟ್ಟಿದ್ರು ಮೇ ಮೂವತ್ತರಂದು ಗಂಗಾ ನದಿಗೆ ಪದಕಗಳನ್ನು ಬಿಡೋದಾಗಿ ಅಲ್ಲಿ ನಾವು ಗಂಗೆಲಿ ಅದನ್ನು ಬಿಟ್ಬಿಡ್ತೀವಿ ಅಂತೇಳಿ ಕುಸ್ತಿಪಟುಗಳು ಕೂಡ ಒಂದು ಪ್ರತಿಭಟನೆಯನ್ನು ನಡೆಸಿದ್ರು ಕುಸ್ತಿಪಟುಗಳು ಘೋಷಣೆ ಈ ರೀತಿಯ ಘೋಷಣೆ ಮಾಡಿದಂತಹ ಕೆಲವೇ ಗಂಟೆಗಳಲ್ಲಿ ಯು ಡಬ್ಲ್ಯೂ ಭಾರತೀಯ ಕುಸ್ತಿ ಫೆಡರೇಷನ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಮೇ ಮೂವತ್ತರಂದು ಭಾರತೀಯ ಕುಸ್ತಿ ಒಕ್ಕೂಟಕ್ಕೆ ಪತ್ರವನ್ನು ಕೂಡ ಬರೆದಿತ್ತು ಯು ಡಬ್ಲ್ಯೂ ಡಬ್ಲ್ಯೂ ಮುಂದಿನ ನಲವತ್ತೈದು ದಿನದೊಳಗೆ ಚುನಾವಣೆ ನಡೆಸಬೇಕು ಇಲ್ಲದಿದ್ದರೆ ಅಮಾನತು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸದಸ್ಯತ್ವ ಅಮಾನತು ಮಾಡುವುದಾಗಿ ಡೆಡ್ಲೈನ್ ವಿಶ್ವ ಕುಸ್ತಿ ಒಕ್ಕೂಟ ಕೊಟ್ಟಿತ್ತು ಆದರೆ ಪ್ರತಿಭಟನೆ ಮತ್ತು ಕಾನೂನು ಹೋರಾಟಗಳಿಂದ ಚುನಾವಣೆ ನಡೆಸೋದಕ್ಕೆ ಭಾರತೀಯ ಕುಸ್ತಿ ಒಕ್ಕೂಟ ವಿಫಲವಾಗಿದೆ ಜುಲೈ ಹದಿನೈದರೊಳಗೆ ಚುನಾವಣೆ ನಡೆಸುವುದಕ್ಕೆ ವಿಫಲವಾಗಿದ್ದಂತಹ ಭಾರತೀಯ ಕುಸ್ತಿ ಒಕ್ಕೂಟ ಇದರಿಂದಾಗಿ ಅಂತಾರಾಷ್ಟ್ರೀಯ ಕುಸ್ತಿ ಮಂಡಳಿ ನೀಡಿದ್ದಂತಹ ಡೆಡ್ಲೈನ್ನ ಒಳಗಡೆ ಭಾರತೀಯ ಕುಸ್ತಿ ಒಕ್ಕೂಟದ ಚುನಾವಣೆ ನಡೆಸೋದಕ್ಕೆ ವಿಫಲವಾಗಿದೆ ಇದೇ ಕಾರಣಕ್ಕೆ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ ಆದರೆ ಇದರ ಪರಿಣಾಮ ಕುಸ್ತಿ ಒಕ್ಕೂಟದಲ್ಲಿ ಯಾರು ಅಧ್ಯಕ್ಷ ಆಗ್ತಾರೆ ಪದಾಧಿಕಾರಿಗಳಾಗ್ತಾರಲ್ಲ ಅವರಿಗೆಲ್ಲ ನೇರವಾಗಿ ಇದರ ಪರಿಣಾಮ ತಟ್ಟುವಂಥದ್ದು ಭಾರತೀಯ ಕುಸ್ತಿಪಟುಗಳಿಗೆ ಹಾಗೆ ಕುಸ್ತಿ ಕ್ಷೇತ್ರದಲ್ಲಿ ಭಾರತಕ್ಕೂ ಕೂಡ ದೊಡ್ಡ ಮಟ್ಟದ ಹಿನ್ನಡೆಯಾಗಲಿದೆ ಒಂದು ರೀತಿಯಲ್ಲಿ ದೇಶಕ್ಕೆ ಇದು ಅವಮಾನದ ರೀತಿಯಲ್ಲೂ ಕೂಡ ಆಗುತ್ತೆ ಯಾಕೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಕುಸ್ತಿ ಒಕ್ಕೂಟದ ಸದಸ್ಯತ್ವವನ್ನು ಈಗೇನು ಭಾರತ ಕಳ್ಕೊಂಡಿದೆಯಲ್ಲ ಅಮಾನತಾಗಿದೆಯಲ್ಲ ಇದರಿಂದಾಗಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ದೇಶದ ಧ್ವಜ ಹಿಡಿದು ಸ್ಪರ್ಧಿಸುವಂತಿಲ್ಲ ನೋಡಿ ನಮ್ಮ ಹೆಮ್ಮೆ ನಾವು ಚಂದ್ರನಲ್ಲಿವರೆಗೂ ಕೂಡ ನಮ್ಮ ಧ್ವಜವನ್ನು ಕಳಿಸಿದ್ವಿ ಆದರೆ ಭಾರತೀಯ ಕುಸ್ತಿಪಟುಗಳು ಭಾರತದ ಧ್ವಜವನ್ನು ಹಿಡಿದು ಸ್ಪರ್ಧಿಸುವಂತೆ ಇಲ್ಲ ಸೆಪ್ಟೆಂಬರ್ ಹದಿನಾರರಿಂದ ಒಲಿಂಪಿಕ್ ಅರ್ಹತಾ ವಿಶ್ವ ಚಾಂಪಿಯನ್ಶಿಪ್ ಆರಂಭ ಆಗುತ್ತೆ ಭಾರತೀಯ ಕುಸ್ತಿಪಟುಗಳು ತಟಸ್ಥ ಕ್ರೀಡಾಪಟುಗಳಾಗಿ ಸ್ಪರ್ಧಿಸಬೇಕಾಗತ್ತೆ ಇದು ಈ ಅನಿವಾರ್ಯತೆಯನ್ನು ಸೃಷ್ಟಿಸಿರುವಂಥದ್ದು ಭಾರತೀಯ ಕುಸ್ತಿ ಒಕ್ಕೂಟ ಸದಸ್ಯತ್ವ ರದ್ದುಕೊಂಡಿರೋದ್ರಿಂದಾಗಿ ಭಾರತದ ಧ್ವಜ ಹಿಡಿದು ಅವರು ಸ್ಪರ್ಧಿಸುವಂತಿಲ್ಲ ಸಾಲು ಸಾಲು ಪ್ರತಿಭಟನೆ ಕಾನೂನು ಹೋರಾಟಗಳಿಂದ ಭಾರತೀಯ ಕುಸ್ತಿ ಒಕ್ಕೂಟ ತತ್ತರಿಸಿ ಹೋಗಿತ್ತು ಈಗ ತನ್ನ ಸದಸ್ಯತ್ವವನ್ನು ಕೂಡ ಅದು ಕೂಡ ಅಮಾನತಾಗಿರೋದ್ರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿದೆ ಅಲ್ಲದೆ ಮುಂದಿನ ತಿಂಗಳಿನಿಂದ ನಡೆಯಲಿರುವ ಒಲಿಂಪಿಕ್ ಅರ್ಹತಾ ವಿಶ್ವ ಚಾಂಪಿಯನ್ಶಿಪ್ಗೆ ಅಧಿಕೃತವಾಗಿ ತನ್ನ ಆಟಗಾರರನ್ನು ಕಳಿಸುವ ಅವಕಾಶವನ್ನು ಕೂಡ ಕಳ್ಕೊಂಡಿದೆ ಹಾಗೇನಾದರೂ ಭಾರತದ ಕುಸ್ತಿಪಟುಗಳು ತಟಸ್ಥರಾಗಿ ಸ್ಪರ್ಧಿಸಿ ಗೆದ್ರೂ ಕೂಡ ಭಾರತದ ಧ್ವಜವನ್ನು ಹಿಡಿದು ಸಂಭ್ರಮಿಸುವುದಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ ಬಹುಶಃ ಆ ಆಟಗಾರರಿಗೆ ಇದಕ್ಕಿಂತ ದುಃಖದ ಸಂಗತಿ ಮತ್ತೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ವಿಕ್ರಮ್ ಲ್ಯಾಂಡರ್ನ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಮೂಲಕ ಬುಧವಾರ ಬಾಹ್ಯಾಕಾಶ ಲೋಕದಲ್ಲಿ ಭಾರತ ದಿಗ್ವಿಜಯವನ್ನು ಸಾಧಿಸಿದೆ ಚಂದ್ರನ ಮೇಲ್ಮೈ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿರುವಂತಹ ವಿಕ್ರಮನ ಒಡಲಿನಿಂದ ಪ್ರಜ್ಞಾನ್ ರೋವರ್ ಹೊರಬಂದಿದೆ ಲ್ಯಾಂಡರ್ ಒಳಗಿದ್ದ ಪ್ರಜ್ಞಾನ್ ರೋವರ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಗುರುವಾರ ಬೆಳಗ್ಗೆ ಚಂದ್ರನ ಅಂಗಳದ ಮೇಲೆ ಯಶಸ್ವಿಯಾಗಿ ನಿಯೋಜನೆ ಮಾಡಿದೆ ಭಾರತ ಚಂದ್ರನ ಮೇಲೆ ಹೆಜ್ಜೆ ಹಾಕಿದೆ ಅಂತ ಇಸ್ರೋ ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಇದಕ್ಕೂ ಮೊದಲು ಲ್ಯಾಂಡರ್ ಚಂದ್ರನ ಮೇಲೆ ಕಾಲೂರಿದ ಮೇಲೆ ತೆಗೆದಂತಹ ಹೊಸ ನಾಲ್ಕು ಫೋಟೋಗಳನ್ನು ಕೂಡ ಹಂಚಿಕೊಳ್ಳಲಾಗಿದೆ ಇಪ್ಪತ್ತು ಕೆಜಿ ತೂಕದ ಪ್ರಜ್ಞಾನ್ ರೋವರ್ ಒಂದು ಮೈಕ್ರೋವೇವ್ ಓವನ್ನ ಗಾತ್ರದಷ್ಟಿದೆ ಚಂದ್ರನ ಅಂಗಳದಿಂದ ಸುಮಾರು ಐನೂರು ಮೀಟರ್ ಅಂದರೆ ಸಾವಿರದ ಆರುನೂರ ನಲವತ್ತು ಅಡಿಗಳವರೆಗೆ ಪ್ರಯಾಣಿಸುವಂತೆ ಅದನ್ನು ವಿನ್ಯಾಸಗೊಳಿಸಲಾಗಿದೆ ಚಂದ್ರನ ಮೇಲ್ಮೈ ಲಕ್ಷಣ ಅಲ್ಲಿರುವಂತಹ ಖನಿಜಗಳು ಮತ್ತು ಅಲ್ಲಿನ ವಾತಾವರಣವನ್ನು ಇದು ಅಧ್ಯಯನ ಮಾಡಲಿದೆ ಇದರ ಜೀವಿತಾವಧಿ ಹದಿನಾಲ್ಕು ದಿನಗಳು ಮಾತ್ರ ಇದೆ ಚಂದ್ರನ ಮೇಲ್ಮೈಯನ್ನ ಅದರ ಸಂಯೋಜನೆ ಹಾಗೆ ಖನಿಜ ಮತ್ತು ಅಲ್ಲಿ ಸಿಗಬಹುದಾಗಿರುವಂತಹ ಇತರೆ ಅನೇಕ ಅಂಶಗಳನ್ನ ಅಧ್ಯಯನ ಮಾಡುವುದಕ್ಕೆ ರೋವರ್ ಪ್ರಯೋಗಗಳನ್ನ ನಡೆಸುತ್ತೆ ಇನ್ನು ಚಂದ್ರಯಾನ ತ್ರೀ ಯಶಸ್ವಿಯಾಗಿ ಚಂದ್ರನನ್ನ ಮುಟ್ಟಿದ ಬೆನ್ನಲ್ಲೇ ಇಡೀ ವಿಶ್ವ ಭಾರತದತ್ತ ಬೆರಗುಗಳಿಂದ ನೋಡ್ತಾ ಇದೆ ಈ ಐತಿಹಾಸಿಕ ಸಾಧನೆಯಲ್ಲಿ ಬೆಂಗಳೂರಿನಲ್ಲಿ ಪೀಣ್ಯದಲ್ಲಿರುವಂತಹ ಇಸ್ರೋ ಕಂಟ್ರೋಲ್ ರೂಮ್ ಕಾರ್ಯ ಬಹು ಮಹತ್ವದ್ದಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇಂದು ಪೀಣ್ಯದ ಇಸ್ರೋ ಕಚೇರಿಗೆ ಭೇಟಿ ನೀಡಿ ವಿಜ್ಞಾನಿಗಳನ್ನು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ಇಂದು ಇಡೀ ಜಗತ್ತು ಭಾರತದತ್ತ ಅಚ್ಚರಿಯಿಂದ ನೋಡುವ ಪ್ರಶಂಸನೀಯ ಕೆಲಸವನ್ನ ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ ಅಂತ ಸಿಎಂ ಕೊಂಡಾಡಿದರು ಚಂದ್ರಯಾನ ತ್ರೀಯಲ್ಲಿ ಕರ್ನಾಟಕದ ಐನೂರಕ್ಕೂ ಹೆಚ್ಚು ವಿಜ್ಞಾನಿಗಳು ಸೇವೆ ಸಲ್ಲಿಸಿದ್ದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿ ಎಲ್ಲರನ್ನೂ ಸನ್ಮಾನಿಸುವುದಾಗಿ ತಿಳಿಸಿದರು ಸೆಪ್ಟೆಂಬರ್ ಎರಡರ ನಂತರ ಸನ್ಮಾನ ಕಾರ್ಯಕ್ರಮದ ದಿನಾಂಕ ನಿಗದಿಯಾಗಲಿದೆ ಅಂತ ಹೇಳಿದ್ದಾರೆ ಮತ್ತೊಂದೆಡೆ ಡಿ ಡಿಕೆ ಶಿವಕುಮಾರ್ ಅವರು ಕೂಡ ಇಸ್ರೋ ಕೇಂದ್ರಕ್ಕೆ ತೆರಳಿ ಹಿರಿಯ ವಿಜ್ಞಾನಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದರು ಇನ್ನು ಇಸ್ರೋ ವಿಜ್ಞಾನಿಗಳನ್ನು ಅಭಿನಂದಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ ಇಪ್ಪತ್ತಾರರಂದು ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಸದ್ಯ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಿರುವ ಪ್ರಧಾನಿ ಮೋದಿ ಶನಿವಾರ ಬೆಂಗಳೂರಿಗೆ ಬರಲಿದ್ದಾರೆ ಪ್ರಧಾನಿಯವರನ್ನು ಅದ್ದೂರಿಯಾಗಿ ಸ್ವಾಗತಿಸುವುದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಎಚ್ಎಎಲ್ ಏರ್ಪೋರ್ಟ್ನಲ್ಲಿ ಐದರಿಂದ ಆರು ಸಾವಿರ ಜನರನ್ನು ಸೇರಿಸುವುದಕ್ಕೆ ಉದ್ದೇಶಿಸಲಾಗಿದೆ ಮೋದಿಯವರು ಏರ್ಪೋರ್ಟ್ನಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಾಧ್ಯತೆಯೂ ಕೂಡ ಇದೆ ಬಳಿಕ ಪೀಡಿಯಲ್ಲಿ ಮೋದಿಯವರು ಒಂದು ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಇದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವಂತೆ ಬೆಂಗಳೂರಿನ ಬಿಜೆಪಿ ಶಾಸಕರಿಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಸೂಚನೆಯನ್ನು ನೀಡಿದ್ದಾರೆ ವಿಜ್ಞಾನಿಗಳ ಸಾಧನೆಯ ನಡುವೆಯೂ ಕೂಡ ಬಿಜೆಪಿ ಒಂದು ರೀತಿಯಿಂದ ರಾಜಕೀಯ ಪ್ರದರ್ಶನವನ್ನು ಮಾಡುತ್ತಾ ಮತ್ತೊಂದು ರಾಜಕೀಯದ ಭಾಗ ಕಾವೇರಿ ನೀರಿಗಾಗಿ ತಮಿಳುನಾಡು ಸರ್ಕಾರ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಶುಕ್ರವಾರ ಅರ್ಜಿ ವಿಚಾರಣೆಗೆ ಬರಲಿದೆ ಸುಪ್ರೀಂಕೋರ್ಟ್ ಸಿಜಿಐ ಚಂದ್ರಚೂಡ್ ಅವರು ರಚಿಸಿರುವಂತಹ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ ಹೀಗಾಗಿ ಕರ್ನಾಟಕ ಸರ್ಕಾರ ಕೂಡ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ ಕಾವೇರಿ ಪ್ರಾಧಿಕಾರ ಹೇಳಿದಂತೆಯೇ ಕರ್ನಾಟಕ ಈಗಾಗಲೇ ತಮಿಳುನಾಡಿಗೆ ನೀರು ಬಿಟ್ಟಿದೆ ಆದರೆ ತಮಿಳುನಾಡು ಕಾವೇರಿ ನೀರನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಕರ್ನಾಟಕ ತನ್ನ ಅಫಿಡವಿಟ್ನಲ್ಲಿ ಆರೋಪ ಮಾಡಿದೆ ಹಾಗಾದರೆ ಕರ್ನಾಟಕ ಸಲ್ಲಿಸಿರುವಂತಹ ಅಫಿಡವಿಟ್ನಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಕಾವೇರಿ ಕೊಳ್ಳದಲ್ಲಿ ಶೇಕಡಾ ನಲವತ್ತರಷ್ಟು ಮಳೆ ಕೊರತೆ ಹಿನ್ನೆಲೆಯಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ ಈಗಾಗಲೇ ಕರ್ನಾಟಕ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿದೆ ಸಾಮಾನ್ಯ ವರ್ಷದಂತೆ ತಮಿಳುನಾಡು ಮೂವತ್ತಾರು ಪಾಯಿಂಟ್ ಏಳು ಆರು ಟಿಎಂಸಿ ನೀರು ಕೇಳ್ತಾ ಇದೆ ಮಳೆ ಕೊರತೆಯಿಂದ ಕರ್ನಾಟಕದ ಜಲಾಶಯಗಳಲ್ಲಿ ನಲವತ್ತೆರಡು ಪರ್ಸೆಂಟ್ ಕಡಿಮೆ ನೀರು ಸಂಗ್ರಹ ಆಗಿದೆ ಕಾವೇರಿ ಜಲಾನಯನ ಇಲ್ಲಿ ಈಗ ನೀರು ಕರ್ನಾಟಕಕ್ಕೆ ಸಾಕಾಗುವುದಿಲ್ಲ ಬೆಳೆ ಕುಡಿಯುವ ನೀರಿಗೆ ಕೊರತೆ ಸೃಷ್ಟಿಯಾಗುತ್ತೆ ಬೆಂಗಳೂರಿನಂತಹ ಮಹಾನಗರಕ್ಕೂ ಕೂಡ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗುತ್ತೆ ಆದರೂ ಕರ್ನಾಟಕ ತಮಿಳುನಾಡಿಗೆ ನೀರು ಹರಿಸಿ ಎಂ ಎ ಆದೇಶವನ್ನು ಪಾಲಿಸಿದೆ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ಎಕರೆ ಮೀರಿ ಕುರುವಾಯಿ ಬೆಳೆ ಬೆಳೆದು ಟ್ರಿಬ್ಯುನಲ್ ಆದೇಶವನ್ನು ತಮಿಳುನಾಡು ಉಲ್ಲಂಘಿಸಿದೆ ತಮಿಳುನಾಡು ಕಾವೇರಿ ನೀರನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಅಫಿಡವಿಟ್ನಲ್ಲಿ ಹೇಳಲಾಗಿದೆ ಸದ್ಯ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ವಿವಾದದ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುತ್ತೆ ಇನ್ನು ತಮಿಳುನಾಡಿನ ಅರ್ಜಿ ವಿಚಾರಣೆ ನಡೆಸಲಿರುವ ನ್ಯಾಯಮೂರ್ತಿಗಳು ಯಾವ ತೀರ್ಪು ನೀಡುತ್ತಾರೆ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಿದ್ದ ವಿದ್ಯಾರ್ಥಿನಿ ಸೌಜನ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತನಿಖೆಯ ಕೂಗು ಜೋರಾಗ್ತಾ ಇದೆ ಇದೀಗ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಕ್ಕೆ ರಾಜ್ಯ ಸರ್ಕಾರ ಸಿದ್ಧವಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯ ಸರ್ಕಾರ ಪತ್ರ ಬರೆಯುವ ಮುನ್ನ ಸೌಜನ್ಯ ಪೋಷಕರು ಮರುತನಿಖೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಿದೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ರಾಜ್ಯದ ಹಿರಿಯ ಸಾಹಿತಿಗಳಿಗೆ ಬೆದರಿಕೆ ಪತ್ರಗಳು ಹೆಚ್ಚಾಗಿದ್ದು ರಕ್ಷಣೆ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿತ್ತು ಹೀಗಾಗಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಬುಧವಾರ ರಾತ್ರಿ ಸಾಹಿತಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸಿದರು ಈ ವೇಳೆ ಸಾಹಿತಿಗಳು ಸೌಜನ್ಯ ಪ್ರಕರಣ ಮರುತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತೆ ಮಾಡಬೇಕು ಅಂತ ಒತ್ತಾಯಿಸಿದರು ಇದಕ್ಕೆ ಉತ್ತರಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೌಜನ್ಯ ಕೊಲೆ ಪ್ರಕರಣ ಮರುತನಿಖೆ ನಡೆಸುವಂತೆ ಆಕೆಯ ಪೋಷಕರು ಕೇಂದ್ರ ಸರ್ಕಾರವನ್ನು ಕೋರಬೇಕಿದೆ ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರವೂ ಕೂಡ ಮರುತನಿಖೆ ನಡೆಸುವುದಕ್ಕೆ ಪತ್ರ ಬರೆಯಲಿದೆ ಅಲ್ಲದೆ ಪ್ರಕರಣ ಕುರಿತಂತೆ ಹಾಗೂ ಮರುತನಿಖೆ ನಡೆಸುವುದಕ್ಕೆ ಕೇಂದ್ರದ ಮೇಲೆ ಒತ್ತಡ ತರುವ ಬಗ್ಗೆ ಅಡ್ವೊಕೇಟ್ ಜನರಲ್ ಅವರೊಂದಿಗೆ ಚರ್ಚಿಸುತ್ತೇನೆ ಅಂತ ಹೇಳಿದ್ದಾರೆ ಮತ್ತೊಂದೆಡೆ ಪ್ರಕರಣದ ಮರುತನಿಖೆ ನಡೆಸಿ ನೈಜ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಧರ್ಮಸ್ಥಳದ ಸೌಜನ್ಯ ಮನೆಯಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಜನಜಾಗೃತಿ ಯಾತ್ರೆ ನಡೆಸುವುದಕ್ಕೆ ತೀರ್ಮಾನಿಸಲಾಗಿದೆ ತ್ರಿಶೂಲ ಸೇನೆ ಸಂಘಟನೆಯಿಂದ ಆಗಸ್ಟ್ ಇಪ್ಪತ್ತೈದರಿಂದ ಯಾತ್ರೆ ಆರಂಭವಾಗಲಿದೆ ಯಾತ್ರೆಯು ಆಗಸ್ಟ್ ಇಪ್ಪತ್ತೆಂಟಕ್ಕೆ ವಿಧಾನಸೌಧ ತಲುಪಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸುವುದಕ್ಕೆ ತೀರ್ಮಾನಿಸಲಾಗಿದೆ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಪ್ರವಾಹ ಉಕ್ಕಿ ಹರಿಯುತ್ತಿದೆ ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ನೂರ ಇಪ್ಪತ್ತೆರಡು ವರ್ಷಗಳಲ್ಲಿ ದಾಖಲೆ ಮಳೆಯಾಗಿದ್ದು ಕುಲು ಜಿಲ್ಲೆಯಲ್ಲಿ ಭಾರಿ ಭೂಕುಸಿತ ಸಂಭವಿಸಿದೆ ಪರಿಣಾಮ ದೊಡ್ಡ ದೊಡ್ಡ ಕಟ್ಟಡಗಳೇ ನೆಲಸಮವಾಗಿದ್ದು ಭೂಕುಸಿತದ ದೃಶ್ಯಗಳು ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ ಭೂಕುಸಿತದಿಂದಾಗಿ ಸ್ಥಳದಲ್ಲಿ ಸಿಲುಕಿರುವವರನ್ನು ರಕ್ಷಿಸುವುದಕ್ಕೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಕ್ಷಿಪ್ರ ಕಾರ್ಯಾಚರಣೆ ಇದೆ ಇದರ ನಡುವೆ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದ್ದು ಮುಂದಿನ ಎರಡು ದಿನಗಳ ಕಾಲ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಎಚ್ಚರಿಕೆಯನ್ನು ನೀಡಿದೆ ಇನ್ನು ಮಳೆಯಿಂದಾಗಿ ಹಿಮಾಚಲದಲ್ಲಿ ಈವರೆಗೆ ಇನ್ನೂರ ಮೂವತ್ತೆಂಟು ಜನ ಸಾವಿಗೀಡಾಗಿದ್ದಾರೆ ಮತ್ತೊಂದೆಡೆ ಉತ್ತರಾಖಂಡದ ಋಷಿಕೇಶದಲ್ಲಿ ಗಂಗಾ ನದಿ ಪ್ರಚಂಡ ರೂಪವನ್ನು ತಾಳಿದ್ದು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೂ ರಷ್ಯಾ ಸೇನೆ ವಿರುದ್ದ ಕಳೆದ ಜೂನ್ನಲ್ಲಿ ದಂಗೆ ಎದ್ದಿದ್ದ ವ್ಯಾಗ್ನರ್ ಗ್ರೂಪ್ನ ಖಾಸಗಿ ಸೇನೆ ಮುಖ್ಯಸ್ಥ ಯೌಗನಿ ಪ್ರಿಗೋಷಿನ್ ಖಾಸಗಿ ವಿಮಾನ ಪತನದಲ್ಲಿ ಮೃತಪಟ್ಟಿದ್ದಾರೆ ಬಿಸ್ನೆಸ್ ಜೆಟ್ ವಿಮಾನವು ಮಾಸ್ಕೋದ ವಾಯುವ್ಯದಲ್ಲಿ ಪತನಗೊಂಡಿದ್ದು ವಿಮಾನದಲ್ಲಿ ಪ್ರಿಗೋಷಿನ್ ಪೈಲಟ್ಗಳು ಸೇರಿದಂತೆ ಹತ್ತು ಜನ ಸಾವಿಗೀಡಾಗಿದ್ದಾರೆ ಮೃತ ಪ್ರಿಗೋಷಿನ್ ಈ ಮೊದಲು ಪುಟಿನ್ ಅವರಿಗೆ ಬಹಳ ಆತ್ತರಾಗಿದ್ದರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹೋರಾಟಗಾರರ ಪಡೆಯನ್ನು ಕಟ್ಟಿದ್ದ ಪ್ರಿಗೋಷಿನ್ ಎರಡು ತಿಂಗಳ ಹಿಂದೆಯಷ್ಟೇ ರಷ್ಯಾ ಸೇನೆ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ವಿರುದ್ಧ ದಂಗೆ ಎದ್ದಿದ್ರು ಬಳಿಕ ಇಬ್ಬರ ನಡುವೆ ಒಪ್ಪಂದ ಏರ್ಪಟ್ಟು ಮುನಿಸು ಶಮನವಾಗಿತ್ತು ಇನ್ನು ವ್ಯಾಗ್ನರ್ ದಂಗೆ ಮತ್ತು ಶಮನದ ಬಳಿಕ ಪ್ರಿಗೋಷಿನ್ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರಲಿಲ್ಲ ಕಳೆದ ಸೋಮವಾರವಷ್ಟೇ ಪ್ರಿಗೋಷಿನ್ ಆಫ್ರಿಕಾದಲ್ಲಿ ಮುಕ್ತವಾಗಿ ಓಡಾಡಿಕೊಂಡಿದ್ದಾರೆ ಎನ್ನುವಂತಹ ವಿಡಿಯೋ ವೈರಲ್ ಆಗಿತ್ತು ಆದ್ರೀಗ ಪ್ರಿಗೋಷಿಯನ್ ವಿಮಾನ ಪತನದಲ್ಲಿ ಸಾವನ್ನಪ್ಪಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ವಿಮಾನವನ್ನ ಹೊಡೆದುರುಳಿಸುವ ಮೂಲಕ ಪುಟಿನ್ ಸೇಡ್ ತೀರಿಸಿಕೊಂಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಸದ್ಯ ಐದು ರಾಷ್ಟ್ರಗಳ ಸದಸ್ಯತ್ವ ಇರುವ ಬ್ರಿಕ್ಸ್ ಒಕ್ಕೂಟಕ್ಕೆ ಮತ್ತೆ ಆರು ಹೊಸ ರಾಷ್ಟ್ರಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾದ ನಾಯಕರು ತಮ್ಮ ಗುಂಪನ್ನು ವಿಸ್ತರಿಸುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಅರ್ಜೆಂಟೀನಾ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ರಾಷ್ಟ್ರಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಈ ಹೊಸ ಸದಸ್ಯತ್ವ ಮುಂದಿನ ವರ್ಷ ಜನವರಿ ಒಂದರಿಂದ ಜಾರಿಗೆ ಬರಲಿದೆ ಚೆಸ್ ಲೋಕದಲ್ಲಿ ಇತಿಹಾಸ ಸೃಷ್ಟಿಸಿರುವ ಭಾರತದ ಧ್ರುವತಾರೆ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಫಿಡೆ ವಿಶ್ವಕಪ್ ಚೆಸ್ ಟೂರ್ನಿಯ ಚಾಂಪಿಯನ್ ಪಟ್ಟವನ್ನ ಕಡೆ ಕ್ಷಣದಲ್ಲಿ ಕಳೆದುಕೊಂಡಿದ್ದಾರೆ ಹನ್ನೆರಡು ವರ್ಷಗಳಿಂದ ನಂಬರ್ ಒನ್ ಚಾಂಪಿಯನ್ ಪಟ್ಟದಲ್ಲಿರುವಂತಹ ಮ್ಯಾಗ್ನಸ್ ಕಾರ್ಲ್ಸನ್ ವಿರುದ್ಧ ಫೈನಲ್ನಲ್ಲಿ ವಿರೋಚಿತವಾಗಿ ಸೋಲು ಕಂಡಿದ್ದಾರೆ ಅಜರ್ಬೈಜಾನ್ನ ಬಾಕ್ವಿನಲ್ಲಿ ನಡೆದ ಚೆಸ್ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಎರಡು ಪಂದ್ಯಗಳು ಡ್ರಾನಲ್ಲಿ ಅಲ್ಲಿ ಮುಕ್ತಾಯಗೊಂಡಿದ್ವು ಹೀಗಾಗಿ ಮೂರನೇ ದಿನ ಚಾಂಪಿಯನ್ ಪಟ್ಟಕ್ಕೆ ಇರುವ ಟೈ ಬ್ರೇಕರ್ ತೀವ್ರ ಪೈಪೋಟಿಯಿಂದ ಕೂಡಿತು ಈ ನಿರ್ಣಾಯಕ ಸಣಸಾಟದಲ್ಲಿ ಚೆಸ್ನ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ಎನಿಸಿಕೊಂಡಿರುವ ಕರ್ಲ್ಸನ್ ಭಾರತದ ಹದಿನೆಂಟರ ಹರೆಯದ ಯುವ ಆಟಗಾರ ಪ್ರಜ್ಞಾನಂದರನ್ನ ಸೋಲಿಸಿದ್ದಾರೆ ಟೈಬ್ರೇಕರ್ನ ಮೊದಲ ಪಂದ್ಯವನ್ನ ಕಾರ್ಲ್ಸನ್ ಗೆದ್ದು ಒಂದು ಸೊನ್ನೆ ಮುನ್ನಡೆಯನ್ನು ಸಾಧಿಸಿದರು ಆದರೆ ಎರಡನೇ ಪಂದ್ಯವನ್ನ ಪ್ರಜ್ಞಾನಂದ ಡ್ರಾ ಮಾಡಿಕೊಂಡಿದ್ರು ಹೀಗಾಗಿ ಕಾಲ್ಸನ್ ಮತ್ತೊಮ್ಮೆ ಚಾಂಪಿಯನ್ ಪಟ್ಟವನ್ನ ತಮ್ಮದಾಗಿಸಿಕೊಂಡ್ರು ಈ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಪ್ರಜ್ಞಾನಂದಗೆ ಶುಭ ಹಾರಿಸಿದ್ದಾರೆ ಪ್ರಜ್ಞಾನಂದ ಅಂತಿಮ ಕ್ಷಣದಲ್ಲಿ ಸೋಲು ಕಂಡಿದ್ರು ಕೂಡ ನೂರ ನಲವತ್ತು ಕೋಟಿ ಭಾರತೀಯರ ಮನಸ್ಸನ್ನ ಗೆದ್ದಿದ್ದಾರೆ ಹಾಗೆಯೇ ವಿಶ್ವದ ಘಟಾನುಘಟಿ ಆಟಗಾರರನ್ನೇ ಸೋಲಿಸಿ ಗೂ ಲಗ್ಗೆ ಇಟ್ಟಿದ್ರು ಜೊತೆಗೆ ವಿಶ್ವದ ನಂಬರ್ ಒನ್ ಗೂ ನಡುಕ ಹುಟ್ಟಿಸಿದ್ರು ಭಾರತದ ಚೆಸ್ ದಂತಕತೆ ವಿಶ್ವನಾಥನ್ ಆನಂದ್ ಬಳಿಕ ಅಂದ್ರೆ ಇಪ್ಪತ್ತೊಂದು ವರ್ಷ ವರ್ಷಗಳ ಬಳಿಕ ಪ್ರಜ್ಞಾನಂದ ವಿಶ್ವಕಪ್ ಟೂರ್ನಿಯ ಗೇರಿದ ಎರಡನೇ ಭಾರತೀಯ ಅನ್ನುವ ದಾಖಲೆಯನ್ನು ಬರೆದಿದ್ದಾರೆ ಈಗೇನೋ ಸೋತಿರಬಹುದು ಆದರೆ ಮುಂಬರುವ ಟೂರ್ನಿಗಳಲ್ಲಿ ಚಾಂಪಿಯನ್ ಆಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಕೇಂದ್ರ ಸರ್ಕಾರ ನೀಡುವ ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಅತ್ಯುತ್ತಮ ನಟ ಪ್ರಶಸ್ತಿಯು ತೆಲುಗಿನ ಪುಷ್ಪ ಚಿತ್ರಕ್ಕಾಗಿ ಅಲ್ಲು ಅರ್ಜುನ್ ಪಡೆದುಕೊಂಡಿದ್ದಾರೆ ಅತ್ಯುತ್ತಮ ನಟಿ ಪ್ರಶಸ್ತಿ ಇಬ್ಬರ ಪಾಲಾಗಿದೆ ಗಂಗೂಬಾಯಿ ಕಾಟಿಯವಾಡಿ ಚಿತ್ರಕ್ಕಾಗಿ ಆಲಿಯಾ ಭಟ್ ಮತ್ತು ಮಿಮಿ ಚಿತ್ರಕ್ಕಾಗಿ ಕೀರ್ತಿ ಸನನ್ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ದಿ ಕಾಶ್ಮೀರ್ ಫೈಲ್ಸ್ ಅತ್ಯುತ್ತಮ ಭಾವೈಕ್ಯತೆಯ ಪ್ರಶಸ್ತಿಯನ್ನು ಪಾಚಿಕೊಂಡಿದ್ರೆ ರಾಜಮೌಳಿ ನಿರ್ದೇಶನದ ಆರ್ 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 ಸಿನಿಮಾವು ಅತ್ಯುತ್ತಮ ಜನಪ್ರಿಯ ಸಿನಿಮಾ ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಶ್ರೇಯಾ ಘೋಷಾಲ್ ಅತ್ಯುತ್ತಮ ಗಾಯಕಿ ಹಾಗೆಯೇ ಕಾಲಭೈರವಗೆ ಅತ್ಯುತ್ತಮ ಗಾಯಕ ಪ್ರಶಸ್ತಿ ದೊರೆತಿದೆ ಅತ್ಯುತ್ತಮ ಕನ್ನಡ ಚಲನಚಿತ್ರವಾಗಿ ರಕ್ಷಿತ್ ಶೆಟ್ಟಿ ಅಭಿನಯದ ಚಾರ್ಲಿ ಸಿನಿಮಾ ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಅತ್ಯುತ್ತಮ ಹಿಂದಿ ಚಲನಚಿತ್ರಕ್ಕಾಗಿ ಸರ್ದಾರ್ ಉಧಮ್ ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಕೊರೋನಾ ಬಳಿಕ ಪ್ರಶಸ್ತಿ ಘೋಷಣೆಯನ್ನು ನಿಲ್ಲಿಸಿದ್ದ ಕೇಂದ್ರ ಸರ್ಕಾರ ಕೋವಿಡ್ ಬಳಿಕ ಇದೇ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿರುವ ಚಿತ್ರಗಳಿಗೆ ಮಾತ್ರ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಸಿನಿಮಾ ರಂಗಕ್ಕೆ ನೀಡುವ ದೇಶದ ಪ್ರತಿಷ್ಠಿತ ಪ್ರಶಸ್ತಿ ಇದಾಗಿದ್ದು ರಾಷ್ಟ್ರಪತಿಗಳೇ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನು ಹೇಳ್ತೀನಿ ವೈಫಲ್ಯ ಎಂಬ ರೋಗವನ್ನು ಕೊಲ್ಲಲು ಆತ್ಮವಿಶ್ವಾಸ ಮತ್ತು ಕಠಿಣ ಕೆಲಸಗಳು ಅತ್ಯುತ್ತಮ ಔಷಧಿಗಳಾಗಿವೆ ಇದು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮಾತು ನೋಡಿ ವೈಫಲ್ಯ ಅದು ಪದೇ ಪದೇ ವೈಫಲ್ಯ ಆಗ್ತಾ ಹೋದಂತಹ ಸಂದರ್ಭಗಳಲ್ಲಿ ಅದೊಂದು ರೀತಿಯಿಂದ ರೋಗದ ರೀತಿಯಲ್ಲಿ ಅಂಟುಕೊಳ್ಳುತ್ತೆ ಆದರೆ ಅದನ್ನು ಕೊಲ್ಲೋದಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಕೆಲಸಗಳು ಅತ್ಯುತ್ತಮ ಔಷಧಗಳಾಗಿವೆ ನೋಡಿ ಅಬ್ದುಲ್ ಕಲಾಂ ಅವರು ಹೇಳಿರುವಂತಹ ಮಾತು ಮತ್ತು ಚಂದ್ರಯಾನ ತ್ರೀಯ ಯಶಸ್ಸನ್ನು ಗಮನಿಸಿದಾಗಲೂ ಕೂಡ ಇದೇ ಸಾಲುಗಳು ನಿಜಕ್ಕೂ ಕೂಡ ಹೇಗೆ ವೈಫಲ್ಯವನ್ನು ಮೆಟ್ಟು ನಿಲ್ಲೋದಕ್ಕೆ ಸಹಾಯಕ ಆಗುತ್ತೆ ಆತ್ಮವಿಶ್ವಾಸ ಮತ್ತು ಕಠಿಣ ಕೆಲಸ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೀಡ್ತಾ ಇರ್ತೀನಿ ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ